ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸಾಫ್ರಾನ್ಸ್ ಕಿಚನ್. ನಾನು ನಿಮ್ಮ ಪೂರ್ಣಿಮಾ ವಿನೋದ್. ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಸಬ್ಬಕ್ಕಿಯಿಂದ ಬಫಿ ಎಗ್ ಮಾಡೋದಂತ ನೋಡೋಣ. ಈ ರೆಸಿಪಿ ಅಂದರೆ ತುಂಬ ಸುಲಭ, 5 to 10 minutes ಈ ರೆಸಿಪಿನ ಮಾಡ್ಬೋದು. ಫ್ರೆಂಡ್ಸ್, ನಮ್ಮ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಿದ್ದೆ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಒತ್ತಿ ನನ್ನ ಹೊಸ ವಿಡಿಯೋ ನೋಟಿಫಿಕೇಷನ್ಸಲ್ಲಿ ನಿಮಗೆ ಬರುತ್ತೆ. ಹಾಗೆ ಒಂದೇ ಒಂದು ಲೈಕು, ಹೇಗಿದೆ ಅಂತ ಒಂದು ಕಾಮೆಂಟ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಶೇರ್ ಮಾಡಿ. ಬನ್ನಿ ಫ್ರೆಂಡ್ಸ್, ಈಗ ಹೇಗೆ ಮಾಡೋದಂತ ನೋಡೋಣ. ಮೊದಲಿಗೆ ಒಂದು ಕುಕ್ಕರಲ್ಲಿ 1 glass ಸಬ್ಬಕ್ಕಿ ಹಾಕ್ತಿದ್ದೀನಿ. ಫ್ರೆಂಡ್ಸ್, ಸಬ್ಬಕ್ಕಿ ಲೈಲಾನ್ ಸಬ್ಬಕ್ಕಿ ಇದ್ರೇ ಹಾಕಬೇಕು, ನಾರ್ಮಲ್ ಸಬ್ಬಕ್ಕಿ ಎಲ್ಲ ಹಾಕಬಾರ್ದು, ಚೆನ್ನಾಗಿ ಬರೋಲ್ಲ. 1 glass ಸಬ್ಬಕ್ಕಿಗೆ 2 glass ನೀರು ಹಿಡಿಸುತ್ತೆ. ನೀರು ಹಾಕ್ಕೊಂಡಿದ್ದೀನಿ. ಈಗ 3 whistle ಬರೋವರೆಗೂ ಕೂಗಿಸ್ಕೊಳ್ಳೋಣ. ಫ್ರೆಂಡ್ಸ್, ಈಗ 3 whistle ಬಂದಿದೆ, ತಣ್ಣಗಾದ್ಮೇಲೆ ಓಪನ್ ಮಾಡಬೇಕು. ಇದಕ್ಕೆ 1/4 glass ಸಕ್ಕರೆ ಹಿಡಿಸುತ್ತೆ, ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಸ್ಟೌವ್ ಆನ್ ಮಾಡಿಬಿಟ್ಟು ಸಕ್ಕರೆ ಕರಗೋವರೆಗೂ ಮಿಕ್ಸ್ ಮಾಡಿ. ಇದು ಬೇಗನೆ ಕರಗೋಗುತ್ತೆ. ಈ ಥರ ಆದರೆ ಸಾಕು. ಈಗ ಒಂದು ಪ್ಲೇಟ್ಗೆ ಘೀ ಅಪ್ಲೈ ಮಾಡಿ, ಸಬ್ಬಕ್ಕಿನ ಅದರಲ್ಲಿ ಹಾಕಿ ಸ್ಪ್ರೆಡ್ ಮಾಡಿ. ಈಗ ನಮಗೆ ಯಾವ ಥರ ಪೀಸಸ್ ಬೇಕೋ ಆ ಥರ ಕಟ್ ಮಾಡ್ಕೊಳ್ಳೋಣ. ಸ್ವಲ್ಪ ಬಿಸಿಯಾಗಿರೋವಾಗೆ ಸ್ವಲ್ಪ ಕಟ್ ಮಾಡ್ಕೊಳ್ಳಿ, ಮತ್ತು ಈಸಿಯಾಗಿ ಬರುತ್ತೆ. ನಾವು ತುಂಬ ಸುಲಭವಾಗಿ ರೆಸಿಪಿನ ಮಾಡ್ಬೋದು ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ. 5 minutes ಹಾಕಿದ್ದಕ್ಕೆ ಇದು ಸ್ವಲ್ಪ ತಣ್ಣಗಾದ್ಮೇಲೆ ಪೀಸಸ್ ಚೆನ್ನಾಗಿ ಬರುತ್ತೆ ನೋಡಿ, ಈ ಥರ ಕಟ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಸಡನ್ನಾಗಿ ಗೆಸ್ಟ್ ಯಾರಾದರೂ ಬಂದರೆ ನಾವು ಈ ಥರ ರೆಸಿಪೀಸ್ ಕ್ವಿಕ್ಕಾಗಿ ಮಾಡ್ಕೋಬೋದು. ತಣ್ಣಗಾದ್ಮೇಲೆ ಸ್ವಲ್ಪ ಗಟ್ಟಿಯಾಗತ್ತೆ. ನಾನು ಗೋಡಂಬಿನ ಘೀಯಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ. ನಾವು ಕಟ್ ಮಾಡಿದ್ದೆ ಒಂದೊಂದು ಪೀಸ್ಗೆ ಒಂದೊಂದು ಗೋಡಂಬಿ ಇಕ್ಕೊಳ್ಳಿ, ಚೆನ್ನಾಗಿರತ್ತೆ. ಇದೆಲ್ಲ ಸ್ವಲ್ಪ ತಣ್ಣಗಾದ್ಮೇಲೆ ನಾವು ಪೀಸಸ್ ತೆಕ್ಕೋಬೋದು ಅಷ್ಟೇ. ಫ್ರೆಂಡ್ಸ್, ತುಂಬ ಸುಲಭವಾಗಿ ಮಾಡ್ಕೊಂಡ್ವಲ್ಲ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದೆ ಅಂದ್ಕೊತೀನಿ. ಹೇಗಿದೆ ಅಂತ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್. ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಹಿಟ್ ದ ಬೆಲ್ ಐಕನ್ ರೈಟ್ ನೆಕ್ಸ್ಟ್ ಟು ಇಟ್.